ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ನಮಸ್ಕಾರ. ಮಹಾನ್ ಮುಂತಾದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಾವು ಕಳೆದ ಹಲವು ವಿಡಿಯೋಗಳಿಂದ ಸಮಸ್ಯೆಗಳ ಒಂದು ಸಿರೀಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಒಂದು ಸಿರೀಸ್ ನಲ್ಲಿ ಇವತ್ತು ಸಮಸ್ಯೆಗಳಲ್ಲಿ ಇರುವಂತ ಒಂದು ಕೊನೆಯ ಸಮಾಸ ಆಗಿರುವಂತ ಬಹುವ್ರೀಹಿ ಸಮಾಸವನ್ನ ಈ ಒಂದು ವಿಡಿಯೋದೊಳಗಡೆ ನಾವು ನೋಡೋಣ. ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ನೀವೆಲ್ಲರೂ ಇಷ್ಟಪಟ್ಟಿದ್ರಿ ಅಂದ್ರೆ, ಇಂತಹ ವಿಡಿಯೋಗಳು ನಿಮ್ಗೆ ಮತ್ತೆ ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಕೂಡ ತಾವೆಲ್ಲರೂ ಈ ವಿಡಿಯೋವನ್ನ ಲೈಕ್ ಮಾಡ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ಹೆಂಗ್ ಅನಿಸ್ತದ ಅಂತ ಹೇಳಿ ಕೆಳಗಡೆ ಕಮೆಂಟ್ ಅನ್ನ ಮಾಡ್ರಿ. ನಿಮ್ಗೆ ನೆಕ್ಸ್ಟ್ ಯಾವ ಕ್ಲಾಸ್ ಬಗ್ಗೆ ವಿಡಿಯೋಸ್ಗಳು ಬೇಕು ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಮಾಡಿದ್ರಿ ಅಂದ್ರೆ ಆ ಕಮೆಂಟ್ ಅನ್ನ ನೋಡಿ ನಾನು ನೆಕ್ಸ್ಟ್ ಆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಅಥವಾ ಆ ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ನಾನು ಕನ್ನಡ ವ್ಯಾಕರಣದ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಸರಿ, ಆತ್ಮೀಯ ವಿದ್ಯಾರ್ಥಿಗಳೇ, ಸ್ಪರ್ಧಾರ್ಥಿಗಳೇ, ಬಹುವ್ರೀಹಿ ಸಮಾಸವನ್ನ ನಾವು ನೋಡೋಣ. ಕನ್ನಡದಲ್ಲಿ ಬರುವಂತ ಸಮಾಸಗಳಲ್ಲಿ ಬಹುವ್ರೀಹಿ ಸಮಾಸವು ಎರಡು ನಾಮಪದಗಳು ಸೇರಿ ನಾಮಪದಗಳು ಅಂತ ನಮಗೆ ಗೊತ್ತದೆ. ಹೆಸರನ್ನ ಸೂಚಿಸುವಂತಹ ಪದಗಳಿಗೆ ನಾವು ಸಾಮಾನ್ಯವಾಗಿ ನಾಮಪದಗಳು ಅಂತ ಕರಿತೀವಿ. ಕರೆಕ್ಟಾ? ಎಸ್. ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಬೇರೊಂದು ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ಬಹುವ್ರೀಹಿ ಸಮಾಸ ಎಂದು ಕರೆಯುತ್ತೇವೆ. ಕ್ಲಿಯರ್ ನೋಡ್ರಿ. ಎರಡು ನಾಮಪದಗಳು ಅಂದ್ರೆ ಪೂರ್ವ ಪದವು ನಾಮಪದಾಗಿರುತ್ತದೆ, ಉತ್ತರ ಪದವು ಕೂಡ ನಾಮಪದ ಆಗಿರುತ್ತದೆ. ಹೀಗೆ ಎರಡು ನಾಮಪದಗಳು ಸೇರಿ ಸಮಾಸ ಆದಾಗ ಅಲ್ಲಿ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರ್ತದೆ. ಅಂತಂದ್ರೆ ನಾವು ಹಿಂದಿನ ಒಂದು ವಿಡಿಯೋಗಳನ್ನ ನೋಡ್ತಿರ್ಬೇಕಾದ್ರೆ ಪೂರ್ವ ಪದ ಪ್ರಧಾನವಾಗಿರುವಂತಹ ಸಮಾಸ, ಉತ್ತರ ಪದ ಪ್ರಧಾನವಾಗಿರುವಂತಹ ಸಮಾಸ ಅಂತ ನೋಡ್ತಾ ಇದ್ವಿ. ಆದ್ರೆ ಇಲ್ಲಿ ಪೂರ್ವ ಪದದ ಅರ್ಥವೂ ಕೂಡ ಪ್ರಧಾನ ಆಗಿರಲಿಲ್ಲ, ಉತ್ತರ ಪದದ ಅರ್ಥವೂ ಕೂಡ ಪ್ರಧಾನ ಆಗಿರಲಿಲ್ಲ. ಆದ್ರೆ ಬೇರೊಂದು ಪದದ ಅರ್ಥ ಪ್ರಧಾನ ಆಗಿರ್ತದೆ. ಅದು ಯಾವ ಪದ ಅಂತಂದ್ರೆ ಸಮಸ್ತ ಪದದ ಅರ್ಥ ಪ್ರಧಾನ ಆಗಿರ್ತದೆ. ಸಮಸ್ತ ಪದದ ಅರ್ಥವು ಪ್ರಧಾನವಾಗಿರುತ್ತದೆ. ಸಮಸ್ತ ಪದದ ಅರ್ಥ ಪ್ರಧಾನ ಆಗಿರ್ತದೆ. ಆ ಸಮಾಸ ಅಂತಂದ್ರೆ ಬಹುವ್ರೀಹಿ ಸಮಾಸ ಅಂತ ಕರೆಸಿಕೊಡ್ತದೆ. ಡೆಫಿನೇಷನ್ ಬಹಳ ಸಿಂಪಲ್ ನೋಡ್ರಿ. ಎರಡು ನಾಮಪದಗಳು ಸೇರಿ ಸಮಾಸ ಆದಾಗ ಬೇರೊಂದು ಪದ ಅಂದ್ರೆ ಅನ್ಯ ಪದದ ಅರ್ಥ ಪ್ರಧಾನವಾಗಿದ್ದರೆ, ಸಮಸ್ತ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದು ಬಹುವ್ರೀಹಿ ಸಮಾಸ ಎಂದು ಕರೆಸಿಕೊಳ್ಳುತ್ತದೆ. ಈಗ ನಾವು ಉದಾಹರಣೆ ಮೂಲಕ ಆ ಸಮಾಸಗಳನ್ನ ನೋಡ್ತಾ ಹೋಗೋಣ, ಸಮಸ್ತ ಪದಗಳನ್ನ ನೋಡ್ತಾ ಹೋಗೋಣ. ಆ ಮೂಲಕ ಬಹುವ್ರೀಹಿ ಸಮಾಸ ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ದಯವಿಟ್ಟು ತಾವೆಲ್ಲರೂ ಕೂಡ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡ್ರಿ. ಈ ವಿಡಿಯೋ ಬೇಸ್ ಮೇಲೆ ನಾನು ಒಂದು ಕ್ವಿಜ್ ಅನ್ನ ಕೂಡ ನಡೆಸ್ತೇನೆ, ರಸಪ್ರಶ್ನೆಯನ್ನ. ಈ ಕ್ವಿಜ್ ನ ಲಿಂಕ್ ನಿಮ್ಗೆ ಬೇಕು ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅದ. ಆ ಚಾನಲ್ ಮೂಲಕ ನೀವು ಸಬ್ಸ್ಕ್ರೈಬ್ ಆದ್ರಿ ಅಂತಂದ್ರೆ ನಾನು ಅಲ್ಲಿ ಲಿಂಕ್ ಅನ್ನ ಶೇರ್ ಮಾಡ್ತೇನೆ. ನೀವೆಲ್ಲರೂ ಕೂಡ ಆ ಕ್ವಿಜ್ ನಲ್ಲಿ ಪಾಲ್ಗೊಳ್ಬಹುದು. ಆ ನಂತರ ಆ ಕ್ವಿಜ್ ನ ಆ ಒಂದು ವಿಶ್ಲೇಷಣೆಯ ವಿಡಿಯೋವನ್ನು ಕೂಡ ನಾನು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೇನೆ. ಸರಿ, ಈಗ ಒಂದು ಉದಾಹರಣೆ ಮೂಲಕ ನಾವು ಇದರ ಅರ್ಥವನ್ನು ನೋಡುವುದಾದ್ರೆ, ಇದನ್ನು ಅರ್ಥ ಮಾಡ್ಕೊಳ್ಳುವುದಾದ್ರೆ ಮುಕ್ಕಣ್ಣ ಅನ್ನುವಂತ ಒಂದು ಪದ ಇದೆ. ಮುಕ್ಕಣ್ಣ, ಸರಿ ಅಲ್ವಾ? ನೋಡ್ರಿ, ಮುಕ್ಕಣ್ಣ ಅಂತ ಯಾರಿಗೆ ಕರಿತೀವಿ ನಾವು? ಶಿವನಿಗೆ ಕರಿತೀವಿ. ಮೂರು ಕಣ್ಣುಳ್ಳವನು ಯಾವನು? ಅವನು ಮುಕ್ಕಣ್ಣ. ಶಿವನಿಗೆ ಮೂರು ಕಣ್ಣುಗಳಲ್ಲವ, ಹೀಗಾಗಿ ಅವನಿಗೆ ನಾವು ಮುಕ್ಕಣ್ಣ ಅಂತ ಕರಿತೀವಿ. ಯಾವ ರೀತಿಯಾಗಿ ಕರಿತೀವಿ ಅಂತಂದ್ರೆ, ಮೂರು ಕಣ್ಣುಳ್ಳವನು ಮುಕ್ಕಣ್ಣ, ಮೂರು ಕಣ್ಣನ್ನ ಉಳ್ಳಂತವನು. ಇಲ್ಲಿ ನೋಡಿ, ಮೂರು ಅನ್ನುವಂಥದ ಪದದ ಅರ್ಥ ಅವನು ಮುಖ್ಯ ಅಲ್ಲ, ಕಣ್ಣುಳ್ಳವನು ಅನ್ನುವಂತಹ ಪದದ ಅರ್ಥ ನಮಗೆ ಮುಖ್ಯ ಅಲ್ಲ. ಇಲ್ಲಿ ಯಾವ ಪದದ ಅರ್ಥ ನಮಗೆ ಮುಖ್ಯ ಆಗಿರ್ತದೆ ಅಂದ್ರೆ ಮುಕ್ಕಣ್ಣ. ನಾವು ಯಾರ ಬಗ್ಗೆ ಮಾತಾಡಕತ್ತೀವಿ ನಾವು? ಇಲ್ಲಿ ಮುಕ್ಕಣ್ಣ ಅಂದ ತಕ್ಷಣ ನಮಗೆ ಮೂರು ಅನ್ನುವಂಥದ್ದು ನೆನಪಾಗೋದಿಲ್ಲ, ಕಣ್ಣು ಅನ್ನುವಂಥದ್ದು ನೆನಪಾಗೋದಿಲ್ಲ ನಮಗೆ. ಮುಕ್ಕಣ್ಣ ಆದ ತಕ್ಷಣ ಶಿವ ಅನ್ನುವಂಥದ್ದು ನಮಗೆ ನೆನಪಾಗ್ತದೆ. ಹೀಗಾಗಿ ಇಲ್ಲಿ ಇದು ನಾವು ಮೂರು ಅನ್ನುವಂಥದ್ದು ಕೂಡ ನಾಮಪದ, ನಾಮಪದ ಪ್ರಕಾರದಲ್ಲಿ ಬರುವಂತಹ ಸಂಖ್ಯಾವಾಚಕ ಇದೆ. ಕಣ್ಣು ಇದು ಸಹಿತ ನಾಮಪದ. ಇವೆರಡೂ ಪದಗಳ ಅರ್ಥಗಳ ನಮಗೆ ಪ್ರಧಾನ ಅನಿಸೋದಿಲ್ಲ. ಮುಕ್ಕಣ್ಣ ಅಂತಂದಾಗ ಓ ಶಿವನ ಬಗ್ಗೆ ನಾವು ಮಾತಾಡಕತ್ತೀವಿ ಅಂತೇಳಿ ಈ ಪದದ ಅರ್ಥ ಪ್ರಧಾನ ಆಗಿರ್ತದೆ. ಆದ್ದರಿಂದ ಬಹುವ್ರೀಹಿ ಸಮಾಸ ಅಂತಂದ್ರೆ ಪೂರ್ವ ಪದವು ನಾಮಪದವಾಗಿರ್ತದೆ, ಉತ್ತರ ಪದವು ನಾಮಪದವಾಗಿರ್ತದೆ. ಅವೆರಡೂ ಸೇರಿದಾಗ ಏನು ಸಮಸ್ತ ಪದವಾಗ್ತದೆಯೋ ಆ ಪದದ ಅರ್ಥ ಪ್ರಧಾನವಾಗಿರ್ತದೆ. ಆತ್ಮೀಯ ವಿದ್ಯಾರ್ಥಿಗಳ ಸ್ಪರ್ಧಾರ್ಥಿಗಳು ತಮಗೆ ಗೊತ್ತಿರಲಿ, ಅನ್ಯ ಪದದ ಅರ್ಥ ಪ್ರಧಾನವಾಗಿರುವಂತಹ ಏಕೈಕ ಸಮಾಸ ಅಂತಂದ್ರೆ ಅದು ಬಹುವ್ರೀಹಿ ಸಮಾಸ. ಅಥವಾ ಸಮಸ್ತ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸ ಯಾವುದು ಅಂತಂದ್ರೆ ಅದು ಬಹುವ್ರೀಹಿ ಸಮಾಸ ಅನ್ನುವಂಥದ್ದು. ಉಳಿದವೆಲ್ಲ ಅಪೂರ್ವ ಪದ ಪ್ರಧಾನ ಆಗಿರ್ತವೆ ಅಥವಾ ಉತ್ತರ ಪದ ಪ್ರಧಾನ ಆಗಿರ್ತವೆ. ಬಟ್
ಸಮಸ್ತ ಪದ ಪ್ರಧಾನವಾಗಿರುವಂಥದ್ದು, ಇದಕ್ಕೆ ಅನ್ಯ ಪದ ಪ್ರಧಾನವಾಗಿರುವಂತಹ ಸಮಾಸ ಅಂತಂದ್ರೆ ಅದು ಬಹುವ್ರೀಹಿ ಸಮಾಸ. ಇನ್ನೊಂದು ಉದಾಹರಣೆಯ ಮೂಲಕ ನಾವು ನೋಡುವುದು ಅಂತಂದ್ರೆ ವೀಣಾ ಪಾಣಿ ನೋಡಿ, ವೀಣಾ ಪಾಣಿ. ವೀಣಾ ಪಾಣಿ ಅಂದ್ರೆ ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಹೌದಾ? ಇದನ್ನ ಬಿಡಿಸಿ ಬರಲಾಗ ನೋಡ್ರಿ. ಪಾಣಿಯಲ್ಲಿ ವೀಣೆ ಉಳ್ಳವಳು, ಹೌದಾ? ಕೈಯಲ್ಲಿ ಪಾಣಿಯಲ್ಲಿ ಕೈಯಲ್ಲಿ ವೀಣೆ ಉಳ್ಳವಳು ವೀಣಾ ಪಾಣಿ. ಇಲ್ಲಿ ನಮಗೆ ಪಾಣಿ ಅನ್ನುವಂಥ ಅರ್ಥ ಮುಖ್ಯ ಆಗೋದಿಲ್ಲ, ವೀಣೆ ಅನ್ನುವಂಥ ಅರ್ಥ ಮುಖ್ಯ ಆಗೋದಿಲ್ಲ. ಏನು ಮುಖ್ಯ ಆಗ್ತದೆ ಅಂತಂದ್ರೆ ವೀಣಾ ಪಾಣಿ. ಓ, ನಾವು ಸರಸ್ವತಿ ಬಗ್ಗೆ ಮಾತಾಡಕತ್ತೀವಿ, ಸರಸ್ವತಿ ಕೈಯೊಳಗೆ ವೀಣೆಯನ್ನು ಹೇಳ್ಕೊಂಡಿರ್ತಾರೆ, ಹೀಗಾಗಿ ಅವಳಿಗೆ ನಾವು ವೀಣಾ ಪಾಣಿ ಅಂತ ಕರಿತೀವಿ. ಅದರ ಹೀಗಾಗಿ ವೀಣಾ ಪಾಣಿ ಪದ ಅರ್ಥ ಮುಖ್ಯ ಆಗ್ತದೆ. ಇದು ಮುಖ್ಯ ಆಗೋದಿಲ್ಲ, ಇದು ಮುಖ್ಯ ಆಗೋದಿಲ್ಲ, ಇದರ ಅರ್ಥ ಮುಖ್ಯ ಆಗ್ತದೆ. ಇದು ಕೂಡ ಪದ, ಇದು ಕೂಡ ನಾಮಪದ. ಹೀಗೆ ಪೂರ್ವೋತ್ತರ ಪದಗಳೆರಡು ನಾಮಪದಗಳಾಗಿದ್ದು ಅವೆರಡೂ ಸೇರಿದಾಗ ಅನ್ಯ ಪದದ ಅರ್ಥ ಪ್ರಧಾನವಾಗಿದ್ದರೆ ಅಥವಾ ಸಮಸ್ತ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದಕ್ಕೆ ನಾವು ಬಹುವ್ರೀಹಿ ಸಮಾಸ ಅಂತ ಕರಿತೀವಿ, ಕರೆಕ್ಟಾ? ಹಾಗೆ ಇದನ್ನ ಬಿಡಿಸಿ ಬರೆಯುವಾಗ ಎರಡೆರಡು ರೀತಿಯೊಳಗೆ ಬಿಡಿಸಿ ಬರೀತಿರ್ತೀವಿ. ಯಾವ ರೀತಿಯ ಪದನ ಈಗ ನೋಡೋಣ. ಈಗ ನೋಡ್ರಿ, ಮುಕ್ಕಣ್ಣ ಅಂದ ತಕ್ಷಣ ಮೂರು ಕುಡಿಸು ಕಣ್ಣುಳ್ಳವನು ಮುಕ್ಕಣ್ಣ ಅಂತ ಬರ್ತೀವಿ. ಇದನ್ನ ಇನ್ನೊಂದು ರೀತಿಯಾಗಿ ಹೇಗೆ ಬಿಡಿಸ್ತಾರೆ ಅಂತಂದ್ರೆ, ಮೂರು ಕಣ್ಣುಳ್ಳವನು ಯಾವನೋ ಅವನು ಮುಕ್ಕಣ್ಣ ಅಂತ ಕರಿತೀವಿ. ಈ ರೀತಿಯಲ್ಲಿ ಕೂಡಿ ಈ ರೀತಿಯಲ್ಲಿ ಕೂಡ ಕುಡಿಸಿ ಬರೀತಾರೆ. ಹಾಗೆ ವೀಣಾ ಪಾಣಿ ಇರುವುದನ್ನ ಪಾಣಿಯಲ್ಲಿ ವೀಣೆಯುಳ್ಳವಳು ಯಾವಳು ಅವಳು ವೀಣಾ ಪಾಣಿ ಅಂತ ಈ ರೀತಿಯಾಗಿ ಬಿಡಿಸಿ ಬರೀತಾ ಹೋಗ್ತಾರೆ. ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ಇನ್ನೂ ಯಾರಾದರೂ ವಿಡಿಯೋವನ್ನ ಲೈಕ್ ಮಾಡಿಲ್ಲ ಅಂತಂದ್ರೆ ವಿಡಿಯೋವನ್ನ ಲೈಕ್ ಮಾಡಿ. ಈ ಇನ್ನಷ್ಟು ಉದಾಹರಣೆಗಳ ಮೂಲಕ ಈ ಬಹುವ್ರೀಹಿ ಸಮಾಸವನ್ನು ನಾವು ಅರ್ಥೈಸ್ತಾ ಹೋಗೋಣ. ಇಲ್ಲಿರುವಂತಹ ಉದಾಹರಣೆಗಳನ್ನ ಬಿಡಿಸಿ ನೋಡ್ತಾ ಹೋಗೋಣ. ಈಗ ನಾಲ್ಮಗ, ನಾಲ್ಕು ಮುಖವುಳ್ಳವನು ನಾಲ್ಮಗ. ಬ್ರಾಹ್ಮಣಿಗೆ ನಾವು ಏನು ಕರಿತೀವಿ? ನಾಲ್ಮಗ ಅಂತ ಕರಿತೀವಿ. ನಾಲ್ಕು ಮುಖವುಳ್ಳವನು ನಾಲ್ಮಗ. ಕಡುಚಾಗಿ, ಕಡಿದಾದ ಚಾಗಿಯಾಗಿರುವವನು ಅಂದ್ರೆ ಇಲ್ಲಿ ಕರ್ಮಣಿಗೆ ಅಂತೀವಿ. ಕಡು ಚಾಗಿ, ಚಾಗಿ ಅಂತಂದ್ರೆ ತ್ಯಾಗಿ, ಬಹಳವಾಗಿ ತ್ಯಾಗಿಯಾಗಿರುವವನು ಕರ್ಮ, ಕಡು ಚಾಗಿ ಅಂತ ಕರಿತೀವಿ ಕರ್ಮನಿಗೆ. ನಾಗೇಂದ್ರ, ನಾಗಗಳ ಇಂದ್ರನು ಯಾವನು ಅವನು ನಾಗೇಂದ್ರ, ನಾಗಗಳ ಇಂದ್ರ ನಾಗೇಂದ್ರ. ಹೌದಾ? ಇಲ್ಲಿ ನೋಡಿ, ನಾಗಗಳು ಅನ್ನುವಂಥದ್ದು ಮುಖ್ಯ ಅಲ್ಲ, ಇಂದ್ರ ಅನ್ನುವಂಥದ್ದು ಮುಖ್ಯ ಅಲ್ಲ. ಈ ನಾಗೇಂದ್ರ ಅಂದ ತಕ್ಷಣ ನಮಗ ಓ ನಾಗಗಳ ಇಂದ್ರ ಅನ್ನುವಂಥ ಒಂದು ನಮಗೆ ಪರಿಕಲ್ಪನೆ ಬರ್ತದೆ. ಹೀಗಾಗಿ ನಾಗೇಂದ್ರ ಅನ್ನುವಂಥ ಒಂದು ಈ ಸಮಸ್ತ ಪದ ಅರ್ಥ ಪ್ರಧಾನ ಆಗಿರುತ್ತದೆ. ಚಂದ್ರಮುಖಿ, ಚಂದ್ರನಂತೆ ಮುಖವುಳ್ಳವಳು ಚಂದ್ರಮುಖಿ. ಇಲ್ಲಿ ಚಂದ್ರನ ಮುಖ್ಯ ಅಲ್ಲ, ಮುಖನು ಮುಖ್ಯ ಆಗುದಿಲ್ಲ. ಚಂದ್ರಮುಖಿ ಅಂದ ತಕ್ಷಣ ಓ ಒಬ್ಬ ಸುಂದರಿ ಅನ್ನುವಂಥದ್ದು ನಮಗೆ ಕಲ್ಪನೆ ಬರ್ತದೆ. ಅದಕ್ಕೋಸ್ಕರ ಚಂದ್ರಮುಖಿ ಅನ್ನುವಂಥ ಒಂದು ಸಮಸ್ತ ಪದದ ಅರ್ಥ ಮುಖ್ಯ ಆಗಿರ್ತದೆ. ಕಮಲಮುಖಿ, ಕಮಲದಂತೆ ಮುಖವುಳ್ಳವಳು ಕಮಲಮುಖಿ, ಕಮಲದಂತೆ ಮುಖವುಳ್ಳವಳು ಕಮಲಮುಖಿ. ಕಮಲಾಸನ, ಕಮಲದ ಆಸನವುಳ್ಳವಳು ಯಾರು? ಬ್ರಹ್ಮ. ಕಮಲದ ಆಸನವುಳ್ಳವನು ಯಾರ್ಯಾರು ಕಮಲದ ಆಸನವನ್ನ ಹೊಂದಿರ್ತಾರೋ ಅವರೆಲ್ಲರಿಗೂ ಕೂಡ ಏನು ಕರಿತೀವಿ? ಕಮಲಾಸನ ಕರಿತೀವಿ. ಚಕ್ರಪಾಣಿ, ಪಾಣಿಯಲ್ಲಿ ಚಕ್ರವುಳ್ಳವನು ಯಾವನು? ಚಕ್ರಪಾಣಿ ಅಂದ್ರೆ ವಿಷ್ಣು ಅಥವಾ ಶ್ರೀಕೃಷ್ಣ. ಪಾಣಿಯಲ್ಲಿ ಚಕ್ರವುಳ್ಳವನು ಚಕ್ರಪಾಣಿ. ಎರಡು ಹಲ್ಲುಳ್ಳುವುದು ಎರಡು ಹಲ್ಲಿ ಅಂದ್ರೆ ಆಣೆ ನೋಡ್ರಿ, ಎರಡು ಕೊರೆ ಹಲ್ಲುಗಳು ಇರ್ತಾವಲ್ವ, ಅದಕ್ಕೋಸ್ಕರ ಎರಡು ಹಲ್ಲುಳ್ಳುವುದು ಎರಡು ಹಲ್ಲಿ. ಫಾಲನೇತ್ರ, ಪಾಲದಲ್ಲಿ ನೇತ್ರವುಳ್ಳವನು ಫಾಲನೇತ್ರ, ಪಾಲದಲ್ಲಿ ನೇತ್ರವುಳ್ಳವನು. ಪದ್ಮನಾಭ ನೋಡ್ರಿ, ಇದು ನಾವಿಯಲ್ಲಿ ಪದ್ಮವುಳ್ಳವನು ಯಾವ ಅವನು? ಪದ್ಮನಾಭ. ಯಾರಿಗೆ ನಾಮಗಳು ಪದ್ಮ ಇರ್ತದೋ ಅವ್ರಿಗೆ ನಾವು ಏನ್ ಕರಿತೀವಿ? ಪದ್ಮನಾಭ ಅಂತ ಕರಿತೀವಿ. ಶೇಷಾಭರಣ, ಶೇಷವನ್ನು ಆವರಣವಾಗಿ ಉಳ್ಳವನು, ಶೇಷ ಆಭರಣವಾಗಿ ಉಳ್ಳವನು. ಶೇಷ ಅಂತಂದ್ರೆ ಇಲ್ಲಿ ಸರ್ಪ, ಸರ್ಪವನ್ನು ಆಭರಣವಾಗಿ ಉಳ್ಳವನು. ಯಾರು ಅಂತಂದ್ರೆ ಶೇಷಾಭರಣ ಅಂತಂದ್ರೆ ಇಲ್ಲಿ ಶಿವ, ಶಿವ ಸರ್ಪವನ್ನು ಆಭರಣವಾಗಿ ಹೊಂದಿದನ. ನಾಗಾಭರಣ ಹಾಡಿದ ನೋಡ್ರಿ, ನಂಬಿದೆ ನಿನ್ನ ನಾಗಾಭರಣ ಅಂತ ಒಂದು ಹಾಡಿದ ನೋಡ್ರಿ. ನಾಗಾಭರಣ, ನಾಗವನ್ನು ಆಭರಣವಾಗಿ ಉಳ್ಳವನು ಯಾವನು?
ನಾಗ ಅನ್ನುವಂತಹ ಪದದ ಅರ್ಥಕ್ಕಿಂತ ಆಭರಣ ಅನ್ನುವಂತಹ ಪದದ ಅರ್ಥಕ್ಕಿಂತ ಅವೆರಡನ್ನು ಸೇರಿಸಿದಾಗ ನಾಗಾಭರಣ ಅನ್ನುವಂತಹ ಪದದ ಅರ್ಥ ನಮಗ ಎಷ್ಟು ಮಹತ್ವದ್ದು ಅನ್ನುವಂಥದ್ದು ನಿಮಗೆ ನಮಗೆ ಅರ್ಥ ಆಗ್ತಾ ಇದೆ. ಹೀಗಾಗಿ ಸಮಸ್ತ ಪದದ ಅರ್ಥವನ್ನ ಪ್ರಧಾನವಾಗಿ ಉಳ್ಳಂಥದ್ದು ಅಂತಂದ್ರೆ ಅದು ಗೌರವ ಸಮಾಸ. ಗಿರಿ ಸುತೆ, ಗಿರಿರಾಜನ ಸುತೆಯು ಯಾರು ಅವಳು ಗಿರಿ ಸುತೆ ಅಂದ್ರೆ ಪಾರ್ವತಿ. ಗಿರಿರಾಜನ ಸುತೆಯು ಯಾರು ಅವಳು ಗಿರಿ ಸುತೆ ಪಾರ್ವತಿ. ರವಿ ಸುತ, ರವಿಯ ಸುತನು, ರವಿ ಸುತ ಯಾರಪ್ಪ ಅಂತಂದ್ರೆ ಕರ್ಣ. ಕರ್ಣನಿಗೆ ನಾವು ರವಿ ಸುತ ಸೂರ್ಯನ ಕರ್ತೀವಿ. ಹೀಗಾಗಿ ರವಿ ಸುತ ಅಂದ್ರೆ ಕರ್ಣ. ನರರ ಇಂದ್ರನು ಯಾವನು ಅವನು ನರೇಂದ್ರ. ಹೌದಾ, ನರರ ಒಡೆಯ, ಮಾನವರ ಒಡೆಯ ಯಾವನು ನರೇಂದ್ರ. ನರೇಂದ್ರ ನರರ ಇಂದ್ರ ಯಾವನು ನರೇಂದ್ರ. ಇಂಗೋಲು ಬಿಲ್ಲ, ಇಂಗೋಲನ್ನು ಬಿಲ್ಲಾಗಿ ಉಳ್ಳವನು. ಇಂಗೋಲು ಕೂಡಿಸು ಬಿಲ್ಲುಳ್ಳವನು. ಇಂಗೋಲನ್ನು ಬಿಲ್ಲಾಗಿ ಉಳ್ಳವನು ಯಾವನು ಇಂಗೋಲು ಬಿಲ್ಲ ಯಾರು ಅಂತಂದ್ರೆ ಕಾಮ. ಕಾಮ ದೇವ ಅಂತ ನಾವೇನು ಕರಿತೀವಿ ಅವನು ಇಂಗೋಲು ಬಿಲ್ಲ. ಲಕ್ಷ್ಮೀರಮಣ, ಲಕ್ಷ್ಮೀರಮಣ ಗೋವಿಂದ ಅಂತ ಹೇಳ್ತಿರ್ತೀವಿ ನೋಡಿ ನಾವು. ಹಾಗೆ ಇದು ಲಕ್ಷ್ಮೀರಮಣ, ಲಕ್ಷ್ಮಿಯ ರಮಣ ಯಾವನು ಅವನು ಲಕ್ಷ್ಮೀರಮಣ. ಅಂದ್ರೆ ರಮಣ ಅಂದ್ರೆ ಪತಿ, ಲಕ್ಷ್ಮಿಯ ಗಂಡ ಯಾರಪ್ಪ ಅಂದ್ರೆ ನಾರಾಯಣ ವಿಷ್ಣು. ಲಕ್ಷ್ಮೀರಮಣ ಅಂದ್ರೆ ನಾರಾಯಣ ಅಂದ್ರೆ ವಿಷ್ಣುವಿ ನಾವು ಕರಿತೀವಿ ಲಕ್ಷ್ಮೀರಮಣ. ಖಡ್ಗ, ಖಡ್ಗಿ, ಖಡ್ಗದಿಂದ ಖಡ್ಗದಿಂದ ಯುದ್ಧ, ಖಡ್ಗ ಖಡ್ಗಿ, ಖಡ್ಗದಿಂದ ಉಡಿಸು ಖಡ್ಗದಿಂದ ಆದ ಯುದ್ಧ ಖಡ್ಗ ಖಡ್ಗಿ. ಹಾಗೆ ಹಣ, ಹನಿ, ಹಣಿಯುವುದರಿಂದ ಕೂಡಿಸು ಹಣಿಯುವುದರಿಂದ ಆದ ಯುದ್ಧ ಹಣ ಹಣಿ. ನಾವೆಲ್ಲರೂ ಹಣ ಹಣಿ ಮಾಡ್ತಾ ಇರ್ತೀವಿ ನೋಡ್ರಿ, ಯಾವುದೇ ಚುನಾವಣೆ ಬರಲಿ ಏನೇ ಬರಲಿ ಏನಂತೀವಿ ತೀವ್ರತರವಾದಂತಹ ಹಣ ಹಣಿ ಅಂತ ಹೇಳ್ತಾ ಇರ್ತೀವಿ. ಹಣಿಯುವುದರಿಂದ ಹಣಿಯುವುದರಿಂದ ಆದ ಯುದ್ಧ ಹಣ ಹಣಿ. ಕಿಚ್ಚುಗಣ್ಣ ಅಂದ್ರೆ ಕಣ್ಣಿನಲ್ಲಿ ಕಿಚ್ಚುಳ್ಳವನು ಯಾವನವನು ಕಿಚ್ಚುಗಣ್ಣ. ಕಣ್ಣಿನಲ್ಲಿ ಕಿಚ್ಚುಳ್ಳವನು ಯಾವನವನು ಕಿಚ್ಚುಗಣ್ಣ. ಆತ್ಮೀಯ ವಿದ್ಯಾರ್ಥಿಗಳೇ, ಗೌರಿ ಸಮಾಸ ಅಂತಂದ್ರೆ ಬಹಳ ಸರಳದ ಗೌರಿ ಸಮಾಸದಲ್ಲಿ ಎರಡು ನಾಮಪದಗಳು ಸೇರಿ ಸಮಾಸ ಆಗ್ತದ. ಸಮಾಸ ಆದ ನಂತರ ಏನ್ ಬರ್ತದಲ್ಲ ಸಮಸ್ತ ಪದ, ಆ ಪದದ ಅರ್ಥ ಪ್ರಧಾನವಾಗಿರ್ತದ. ಒಂದು ಸ್ಮಾಲ್ ಹಿಂಟ್ ಅಥವಾ ಟಿಕ್ಸ್ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ವ್ಯಕ್ತಿಯ ಅನ್ವರ್ಥಕ ನಾಮಕ್ಕೆ ಉದಾಹರಣೆ ಆಗ್ತವ ಅಥವಾ ಬಿರುದುಗಳು ಬಿರುದು ಭಾವನೆಗಳು ಉದಾಹರಣೆಯಾಗಿ ಇಲ್ಲಿ ಬರ್ತಾವ ನೋಡ್ರಿ. ಶೇಷಾಭರಣ, ಶಿವ ಶೇಷವನ್ನ ಆಭರಣವಾಗಿ ಉಳಿದಿರುವುದಾಗಿ ಬಂದಂತ ನಾಮ ಶೇಷಾಭರಣ ಅನ್ನುವಂಥದ್ದು. ಕಾಮ, ಇಂಗೋಲ್ನ ಬಿಲ್ಲನ್ನು ಹೊಂದಿದ್ದರಿಂದಾಗಿ ಬಂದಂತ ಹೆಸರು ಇಂಗೋಲ್ ಬಿಲ್ಲ. ರವಿಸುತ, ಇವನು ರವಿಯ ಮಗನಾಗಿದ್ದರಿಂದಾಗಿ ಬಂದಂತ ಹೆಸರು ರವಿಸುತ ಅನ್ನುವಂಥದ್ದು. ಪಾಲದಲ್ಲಿ ನೇತ್ರ ಹೊಂದಿದ್ದರಿಂದಾಗಿ ಪಾಲ ನೇತ್ರ ಅನ್ನುವಂಥ ಹೆಸರು ಬಂತು. ಚಕ್ರಪಾಣಿ, ಪಾಣಿಗಳು ಕೈಯಲ್ಲಿ ಚಕ್ರವನ್ನು ಹಿಡಿದಿದ್ದರಿಂದಾಗಿ ಚಕ್ರಪಾಣಿ ಅನ್ನುವಂಥ ಹೆಸರು ಬಂತು. ವೀಣಾಪಾಣಿ, ಪಾಣಿಯಲ್ಲಿ ವೀಣೆಯನ್ನು ಹಿಡಿದಿದ್ದರಿಂದಾಗಿ ವೀಣಾಪಾಣಿ ಅನ್ನುವಂಥ ಹೆಸರು ಬಂತು. ಕಮಲವಂತೆ ಮುಖವನ್ನು ಹೊಂದಿದ್ದರಿಂದಾಗಿ ಕಮಲ ಮುಖಿ ಅನ್ನುವಂಥ ಹೆಸರು ಬಂತು. ಈ ಉದಾಹರಣೆಗಳನ್ನು ನೋಡಿದಾಗ ನಿಮಗೆ ಈ ಬಹುರಿ ಸಮಾಸ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈ ಬಹುರಿ ಸಮಾಸ ಅರ್ಥ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಹಾಗೆ ನಿಮಗೆ ಮುಂದೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅನ್ನುವಂಥದ್ದನ್ನು ನೀವು ಕಮೆಂಟ್ ಮಾಡಿದ್ರಿ ಅಂತಂದ್ರೆ ಆ ಟಾಪಿಕ್ ಮೇಲೆ ನಾನು ನೆಕ್ಸ್ಟ್ ವಿಡಿಯೋವನ್ನು ಮಾಡ್ತೀನಿ. ನಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು.